ನಾನು ಸತೀಶ್ ಸೊ ನಮ್ಮ ಇವತ್ತಿನ ಒಂದು ಟ್ರೇಡಿಂಗ್ನ ಒಂದು ಪ್ರಾಫಿಟ್ ಆರ್ ಲಾಸ್ ಏನೊಂದು ಡೀಟೇಲ್ಸ್ ಇದೆ ಅದನ್ನು ಶೇರ್ ಇದ್ದೀನಿ ಸೊ ಇವತ್ತಿ ನೋಡ್ಬೋದು ಕಂಪ್ಲೀಟ್ ಒಂದು ಮಾರ್ಕೆಟ್ ಬೆಳಗ್ಗೆ ಒಂದು ಸ್ವಲ್ಪ ಒಂದು ಪಾಸಿಟಿವ್ ನ್ಯೂಸ್ ಇತ್ತು ಆಮೇಲೆ ಸ್ವಲ್ಪ ಒಂದು ಸೈಡ್ ವೈಸ್ ಹೋಗಿ ಆಮೇಲೆ ಸ್ವಲ್ಪ ಒಂದು ಅದ ಹತ್ರ ಒಂದು ಒಂದೂವರೆ ಒಂದು ಟೈಮಲ್ಲಿ ಒಂದು ದೊಡ್ಡ ಕ್ಯಾಂಡ್ಲ್ ಬಂತು ಅದಕ್ಕೋಸ್ಕರ ನೀವು ನೋಡ್ಬೋದು ನನ್ನ ಪ್ರಾಫಿಟ್ ಸಹ ತುಂಬ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು ಸೊ ನನ್ನ ಒಂದು ಈ ಒಂದು ಸ್ಟ್ರಾಟಜಲಿ ಆ ಹತ್ರ ಒಂದು ಸಾವಿರದ ಐನೂರು ಚಿಲ್ಡ್ರೆ ಗಂಟೆ ಪ್ರಾಫಿಟ್ ಇತ್ತು ಅದು ಒಂದು ಕ್ಯಾಂಡ್ಲಲ್ಲಿ ಕಂಪ್ಲೀಟು ಪ್ರಾಫಿಟ್ ವೈಪ್ ಔಟ್ ಆಯಿತು ಬಟ್ ಅವು ದಟ್ಸ್ ಓಕೆ ನೋ ಪ್ರಾಬ್ಲಮ್ ಒಂದು ರೂಪಾಯಿ ಮಾಡಿದ್ರು ಪ್ರಾಫಿಟ್ ಅಲ್ವಾ ಸೊ ಅದಕ್ಕೋಸ್ಕರ ಶೇರ್ ಇದ್ದೀನಿ ಇವತ್ತಿನ ಪ್ರಾಫಿಟ್ ಬಂದು ಸಿಕ್ಸ್ ಫಿಫ್ಟಿ ಟು ರುಪೀಸ್ ಅಥವಾ ಆರುನೂರ ಐವತ್ತೆರಡು ರೂಪಾಯಿ ಪ್ರಾಫಿಟ್ ಬಂದಿದೆ ಸೊ ಇದೇ ರೀತಿ ಆಗೂ ಟ್ರೇಡಿಂಗ್ ಮಾಡಬೇಕು ಕಂಟಿನ್ಯೂಸ್ ಆಗಿ ಟೆನ್ಷನ್ ಏರ ಪ್ರಾಫಿಟ್ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಕಾಂಟ್ಯಾಕ್ಟ್ ಮಾಡೋದು ಕಂಪ್ಲೀಟ್ ಡೀಟೇಲ್ಸು ನಿಮಗೆ ವಾಟ್ಸಪ್ಪಲ್ಲಿ ಸಿಗುತ್ತೆ ಓಕೆ ಸೊ ಈ ಒಂದು ಪ್ರಾಫಿಟ್ ಆರ್ ಲಾಸ್ ಏನು ಮಾಡ್ತಿದ್ದೀನಿ ಸ್ನೇಹಿತರೆ ಅದರ ಒಂದು ಟ್ರ್ಯಾಕರಲ್ಲಿ ಸಹ ನಾನು ಅಪ್ಡೇಟ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಒಂದು ಫ್ಯೂಚರ್ ರೆಫರೆನ್ಸ್ ಪರ್ಪಸ್ಗೋಸ್ಕರ ನೋಡ್ಬೋದು ಏಯ್ತ್ ಏಪ್ರಿಲ್ ಅಲ್ವಾ ಸೊ ಏಯ್ತ್ ಏಪ್ರಿಲ್ಗೆ ಒಂದು ಡೀಟೇಲ್ಸ್ ಇರುತ್ತೆ ಅದನ್ನು ನಾನು ಅಪ್ಡೇಟ್ ಮಾಡಿದೆ ಡೇಟ್ ಸಹ ನೋಡ್ಕೋಬೋದು ಟಾಪಲ್ಲಿ ಸೊ ಏಯ್ತ್ ಏಪ್ರಿಲ್ ಸಿಕ್ಸ್ ಫಿಫ್ಟಿ ಟು ರುಪೀಸ್ನ ಅಪ್ಡೇಟ್ ಮಾಡಿದ್ದೀನಿ ಸಿಕ್ಸ್ ಫಿಫ್ಟಿ ಟು ಓಕೆ ಸೊ ಟಾಪಲ್ಲಿ ಇನ್ವೆಷನ್ ನೋಡಿದ್ರೆ ಆತ್ರ ಐವತ್ತು ಐದು ಸಾವಿರದಿಂದ ಅರವತ್ತೈದು ಸಾವಿರ ಡಿಪೆಂಡಿಂಗ್ ಆನ್ ಅದನ್ನು ಮಾರ್ಕೆಟ್ ಕಂಡೀಷನ್ ಹೆಂಗಿದೆ ಅದರ ಬೇಸ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ ಪ್ರಾಫಿಟ್ ಇದು ನೋಡ್ಬೋದು ಎಷ್ಟಿದೆ ಅಂತ ಏಳು ಸಾವಿರದ ಐನೂರ ಸಾರಿ ಏಳು ಸಾವಿರದ ಆರುನೂರ ಐವತ್ತೆಂಟು ಇದೆ ಅದು ಅದ್ರ ಜೊತೆಗೆ ಪರ್ಸೆಂಟೇಜ್ ಆಫ್ ಪ್ರಾಫಿಟ್ ನೋಡಿದ್ರೆ ಅದರ ಹನ್ನೆರಡು ಪರ್ಸೆಂಟ್ ಪ್ರಾಫಿಟ್ ಆಗಿದೆ ಜಸ್ಟ್ ವಿತಿನ್ ಒನ್ ವೀಕ್ ಟೈಮ್ ಅಂತಲೇ ಹೇಳ್ಬೋದು ಸೊ ಸೂಪರಾಗಿ ಹೋಗ್ತಿದೆ ನೋಡೋಣ ಈ ಸ್ಟ್ರಾಟಜಿ ದಿನ ವರ್ಕ್ ಆಗುತ್ತೆ ಅಂತ ಹೇಳೋಕೆ ಬರೋದಿಲ್ಲ ಸೊ ಯಾವುದೇ ಸ್ಟ್ರಾಟಜಿ ನಾವು ಬಿಲ್ಡ್ ಮಾಡಿದ್ರು ಸ್ನೇಹಿತರೆ ಅದಕ್ಕೆ ಕೆಲವೊಂದು ಚೇಂಜಸ್ ಡಿಪೆಂಡಿಂಗ್ ಆನ್ ಮಾರ್ಕೆಟ್ ಡೈನಾಮಿಕ್ಸ್ ಬೇಸಸ್ ಮೇಲೆ ಮಾಡ್ತಾ ಹೋಗ್ಬೇಕಾಗುತ್ತೆ ಆ ಒಂದು ಚೇಂಜಸ್ ನೀವೊಂದು ಆಟೋಮೆಟಿಕ್ ರೋಬೋಲ್ ಅಥವಾ ಈ ಆಲ್ಗೋ ಟ್ರೇಡಿಂಗನ್ನು ಸಹ ನಾನು ಫ್ಯೂಚರ್ ಅಡಿಷನ್ ಮಾಡ್ತಾ ಹೋಗ್ತೀನಿ ಸೊ ನಿಮಗೆ ಇದೇ ರೀತಿ ಇಂಟ್ರೆಸ್ಟ್ ಇತ್ತು ಅಂದರೆ ಮಾಡ್ಬೋದು ಸೊ ನೋಡೋಣ ನಾಳೆ ಎನಿವೆ ಯುಗಾದಿ ಒಂದು ಹಬ್ಬದಿಂದ ಒಂದು ಮಾರ್ಕೆಟ್ ಕ್ಲೋಸ್ ಆಗಿದೆ ಅಂತ ಅಂದ್ಕೊತೀನಿ ಸೊ ನೆಕ್ಸ್ಟು ಟ್ರೇಡಿಂಗ್ ಸೆಷನಲ್ಲಿ ಮತ್ತೆ ಮೀಟ್ ಮಾಡೋಣ ಅಲ್ಲಿವರೆಗೂ ನಾನು ಸತೀಶ್ ಧನ್ಯವಾದ